ಪ್ರಿಯ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ನಾವು ಪಾಠ ಎರಡು ನನ್ನ ಕನಸು ಪುಟ ಸಂಖ್ಯೆ ಏಳು ಮತ್ತು ಎಂಟರ ವಿವರಣೆಯನ್ನು ಮುಗಿಸಿರುತ್ತೇವೆ ಸೊ ನೀವೆಲ್ಲರೂ ಆ ವಿವರಣೆಯನ್ನು ಗಮನವಿಟ್ಟು ಕೇಳಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಸೊ ಪುಟ ಸಂಖ್ಯೆ ಏಳು ಮತ್ತು ಎಂಟರ ವಿವರಣೆಯನ್ನು ನೀವು ಲಕ್ಷ್ಯವಿಟ್ಟು ಗಮನವಿಟ್ಟು ಮಗದೊಮ್ಮೆ ಕೇಳಿಸಿಕೊಳ್ಳಿ ನಂತರ ಅದರಲ್ಲಿ ಬರುವಂತಹ ಕಠಿಣ ಪದಗಳನ್ನು ಮತ್ತೆ ಮತ್ತೆ ಓದಿ ನಂತರ ಅರ್ಥೈಸಿಕೊಳ್ಳುವಂತಹ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ ಸೊ ಇದರಲ್ಲಿ ನೀವು ಪೋಷಕರ ಸಹಾಯವನ್ನು ತೆಗೆದುಕೊಳ್ಳಿ ಚಿತ್ರದಲ್ಲಿ ನೋಡ್ತಿರುವಂತಹ ಕಠಿಣ ಪದಗಳನ್ನು ಅಂಡರ್ಲೈನ್ ಮಾಡಿ ಅದನ್ನು ಮತ್ತೆ ಮತ್ತೆ ಓದಿ ಸೊ ಇವತ್ತು ನಾವು ಮುಂದುವರಿದಂತಹ ಭಾಗ ಪುಟ ಸಂಖ್ಯೆ ಒಂಬತ್ತನ್ನು ನೋಡೋಣ ಸೊ ಕಾಡು ಹಂದಿ ಇದು ಯಾವ ಪ್ರಾಣಿ ಮಕ್ಕಳೇ ಕಾಡು ಹಂದಿ ಸೊ ಹಿಂದಿನ ವಿವರಣೆಯಲ್ಲಿ ನಾವೆಲ್ಲ ಪ್ರಾಣಿಗಳು ಮಾತನಾಡಿದ್ದನ್ನು ನೋಡಿದ್ದೇವೆ ಸೊ ಇಂದಿನ ವಿವರಣೆಯಲ್ಲಿ ಪುಟ ಸಂಖ್ಯೆ ಒಂಬತ್ತರಲ್ಲಿ ಕಾಡು ಹಂದಿ ಕೂಡ ಮಾನವನ ಜೊತೆ ಮಾತಾಡುತ್ತೆ ಯಾವ ರೀತಿ ಸೊ ಕಾಡು ಹಂದಿ ಹೇಳ್ತದೆ ಮಾನವನಿಗೆ ಗುಟೂರು ಹಾಕುತ್ತಾ ಗುಟೂರು ಹಾಕುತ್ತಾ ಅಂದರೆ ಸೌಂಡ್ ಮಾಡುತ್ತಾ ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನಿಮ್ಮ ಕಾರ್ಖಾನೆಗಳು ಹೊಗೆ ಮತ್ತು ಕಲ್ಮಶವನ್ನು ಹೊರಹಾಕುತ್ತವೆ ಇದರಿಂದ ಗಾಳಿ ಮಣ್ಣು ನೀರು ಮಲೀನವಾಗುತ್ತವೆ ಇದೇಕೆ ನಿನಗೆ ತಿಳಿಯುತ್ತಿಲ್ಲ ಸೊ ಕಾಡು ಹಂದಿ ಮಾನವನಿಗೆ ಪ್ರಶ್ನೆಯನ್ನು ಕೇಳ್ತದೆ ಸೊ ಎಲ್ಲ ವಸ್ತುಗಳು ಬಹಳ ಇಂಪಾರ್ಟೆಂಟ್ ಆದಂತಹ ವಸ್ತುಗಳನ್ನು ನಿಮ್ಮ ಕಾರ್ಖಾನೆಗಳು ಕಾರ್ಖಾನೆ ಅಂದ್ರೇನು ಫ್ಯಾಕ್ಟ್ರಿ ಸೊ ಅದೆಲ್ಲ ನಮಗೆ ಉತ್ಪಾದಿಸಿ ಅಂದರೆ ಪ್ರೊಡ್ಯೂಸ್ ಮಾಡಿ ನಮಗೆ ಕೊಡ್ತದೆ ಹೌದಾ ಬಟ್ ಅದರಿಂದ ಬರುವಂಥ ಕಲ್ಮಶ ಅಂದ್ರೇನು ಗಲೀಜು ಅಥವಾ ಬೇಡವಾದಂತಹ ವಸ್ತು ಹೊರಹಾಕ್ತದೆ ಕಾರ್ಖಾನೆಗಳು ಹೊರಹಾಕ್ತದೆ ಇದರಿಂದ ಏನಾಗ್ತದೆ ಮಕ್ಕಳೇ ಇದರಿಂದ ಗಾಳಿ ಮಣ್ಣು ನೀರು ಎಲ್ಲವೂ ಮಲೀನ ಆಗ್ತದೆ ಅಂದರೆ ಏನಾಗ್ತದೆ ಎಲ್ಲ ಗಾಳಿ ನಾವು ಸೇವಿಸುವಂತಹ ಗಾಳಿ ಎಲ್ಲನೂ ಡರ್ಟಿ ಆಗ್ತದೆ ಅಂದರೆ ಗಲೀಜಾಗ್ತದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಚಿತ್ರದಲ್ಲಿ ಒಂದು ಫ್ಯಾಕ್ಟ್ರಿಯಿಂದ ಬರುವಂಥ ಹೊಗೆ ಹವಾಮಾನಕ್ಕೆ ಸೇರಿ ವಾಯುಗುಣಕ್ಕೆ ಸೇರಿ ಇಡೀ ಪರಿಸರವೇ ಕಲ್ಮಶವಾಗ್ತದೆ ಅಂದರೆ ಇಡೀ ಪರಿಸರವೇ ಏನಾಗ್ತದೆ ಹಾಳಾಗ್ತದೆ ಅದೇ ಗಾಳಿಯನ್ನು ನಾವು ಸೇವಿಸಿದರೆ ಏನಾಗ್ತದೆ ನಾವು ಕೂಡ ನಮಗೆ ಕೂಡ ಏನಾಗ್ತದೆ ಹೆಲ್ತ್ ಪ್ರಾಬ್ಲಮ್ ಆಗ್ತದೆ ಅಂದರೆ ಉಸಿರಾಟದ ತೊಂದರೆ ಆಗ್ತದೆ ಸೊ ನಮಗೆ ಎಲ್ಲ ರೋಗಗಳು ಕೂಡ ಬರಲಿಕ್ಕೆ ಶುರುವಾಗ್ತದೆ ಸೊ ಈ ಕಾರ್ಖಾನೆಗಳ ಅಂದರೆ ಈ ಫ್ಯಾಕ್ಟ್ರಿಯಿಂದ ಬರುವಂಥ ಹೊಗೆಯನ್ನು ನೀವೆಲ್ಲರೂ ಹೊರಗೆ ಹಾಕ್ತಿದ್ದೀರಾ ಇದರಿಂದ ಏನಾಗ್ತಿದೆ ನಿಮ್ಮ ಪರಿಸರ ಮಲಿನ ಆಗ್ತಿದೆ ಕಲ್ಮಶ ಆಗ್ತಿದೆ ಅಂಥೇಳಿ ಯಾರು ಹೇಳಿದರು ಕಾಡು ಹಂದಿ ಹೇಳ್ತು ಸೊ ಹಾಗೆ ಫ್ಯಾಕ್ಟ್ರಿಯಿಂದ ಅಂದರೆ ಕಾರ್ಖಾನೆಯಿಂದ ಬಿಡುವಂಥ ನೀರು ಕೂಡ ಹೊಳೆ ಅಥವಾ ನಮ್ಮ ಸರೋವರಕ್ಕೆ ಸೇರಿಬಿಟ್ಟು ಆ ನೀರು ಕೂಡ ಗಲೀಜಾಗ್ತದೆ ಮಲೀನವಾಗ್ತದೆ ಸೊ ಆ ನೀರನ್ನು ನಾವು ಅಕಸ್ಮಾತ್ ನಾವು ಯೂಸ್ ಮಾಡಿದರೆ ನಮಗೇ ತಿಳಿಯದಂತೆ ನಾವು ಅನಾರೋಗ್ಯಕ್ಕೆ ತುತ್ತಾಗುತ್ತೇವೆ ಸೊ ಇದನ್ನು ನಾವು ಬಹಳ ಗಮನದಲ್ಲಿಡಬೇಕು ಸೊ ಮಾನವನಿಗೆ ಬಹಳ ಕಾಡುಹಂದಿ ಬಹಳ ಬುದ್ಧಿವಂತಿಕೆಯಿಂದ ಹೇಳ್ತದೆ ಸೊ ನೀವು ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಮಾನವರು ಸೊ ಏನು ಮಾಡಿದ್ದೀರಾ ನೀವು ನಿಮ್ಮ ಬುದ್ಧಿವಂತಿಕೆ ಏನು ಸೊ ನೀವು ಮಾಡಿದಂತಹ ಎಲ್ಲ ಕೆಲಸಗಳಿಂದ ನಮ್ಮ ಪರಿಸರ ಏನಾಗ್ತಾ ಇದೆ ಗಲೀಜಾಗ್ತಾ ಇದೆ ಸೊ ಇದರಿಂದ ನಮ್ಮ ಉಸಿರಾಟಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಸೊ ಇದನ್ನೆಲ್ಲವನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಿ ಅಂತ ಹೇಳಿ ಬಹಳ ಬುದ್ಧಿವಂತಿಕೆಯಿಂದ ಕಾಡುಹಂದಿ ಮಾನವನಿಗೆ ಪ್ರಶ್ನೆಯನ್ನು ಕೇಳ್ತದೆ ಸೊ ಇಲ್ಲಿ ಈ ಥರ ಮಲಿನವಾದಂತಹ ನೀರು ಗಲೀಜಾದಂಥ ನೀರು ಸರೋವರಕ್ಕೆ ಅಥವಾ ಹಳ್ಳಕ್ಕೆ ನಾವು ಕುಡಿಯುವಂಥ ನೀರಿಗೆ ಸೇರಿದಾಗ ಇಡೀ ನೀರೇ ಕಲ್ಮಶವಾಗ್ತದೆ ಸೊ ಅಂಥ ನೀರನ್ನು ನಾವು ಫಿಲ್ಟರ್ ಮಾಡಿ ಕುಡಿದ್ರೂ ಕೂಡ ಯಾವುದೇ ಉಪಯೋಗ ಇರುವುದಿಲ್ಲ ಸೊ ಇದು ಕಾಡುಹಂದಿ ಮಾನವನಿಗೆ ಹೇಳ್ತದೆ ಸೊ ಅದಕ್ಕೆ ಮಾನವ ಏನು ಹೇಳ್ತಾನೆ ಆ ಮನುಷ್ಯ ಏನು ಹೇಳ್ತಾನೆ ಪ್ರಾಣಿಗಳ ಒಗ್ಗಟ್ಟು ಮತ್ತು ಬುದ್ಧಿವೇಂತಿಕೆಯನ್ನು ಕಂಡ ಮಾನವನಿಗೆ ತಾನು ಸೋಲುತ್ತಿರುವುದು ಮನವರಿಕೆಯಾಯಿತು ಆದರೂ ತೋರ್ಪಡಿಸಿಕೊಳ್ಳದೆ ಆ ಮಾನವನಿಗೆ ಏನಾಗ್ತದೆ ಎಲ್ಲ ಪ್ರಾಣಿಗಳ ಒಗ್ಗಟ್ಟನ್ನು ನೋಡಿ ಅವರ ಬುದ್ಧಿವಂತಿಕೆಯನ್ನು ನೋಡಿ ಅವನಿಗೆ ಏನಾಗ್ತಿದೆ ಅಯ್ಯೋ ನಾನು ಸೋಲ್ತಾ ಇದ್ದೀನಿ ಈ ಪ್ರಾಣಿಗಳ ಮುಂದೆ ನಾನು ಸೋಲ್ತಾ ಇದ್ದೀನಿ ಅಂತ ಅವನಿಗೆ ಮನಸ್ಸಿನಲ್ಲೇ ಅನುಭವ ಆಗ್ತದೆ ಆದರೂ ಅದನ್ನು ಅವನು ಪ್ರಾಣಿಗಳ ಮುಂದೆ ತೋರಿಸಿಕೊಳ್ಳೋದಿಲ್ಲ ಯಾಕಂದರೆ ಅವನಿಗೆ ಆಗುತ್ತದೆ ಸೊ ಅವನು ಪ್ರಾಣಿಗಳ ಮುಂದೆ ತೋರ್ಕೊ ತೋರಿಸಲಾಗದೆ ಅವನು ಮನುಷ್ಯನು ಬಹಳ ವಿಚಾರ ಮಾಡ್ತಾನೆ ಅಂದರೆ ಈ ಎಲ್ಲ ಪ್ರಾಣಿಗಳ ಒಗ್ಗಟ್ಟನ್ನು ನೋಡಿ ಅವನಿಗೆ ವಿಚಾರವ ತನ್ನ ತಾನೇ ವಿಚಾರ ಮಾಡಲಿಕ್ಕೆ ಶುರು ಮಾಡ್ತಾನೆ ಎಷ್ಟು ಈ ಪ್ರಾಣಿಗಳು ಒಗ್ಗಟ್ಟಿಂದ ಇದೆ ಹಾಗೆ ಎಷ್ಟು ಈ ಪ್ರಾಣಿಗಳಿಗೆ ಬುದ್ಧಿವಂತಿಕೆ ಇದೆ ನನ್ನನ್ನೇ ಮಾತಿನಲ್ಲಿ ಸೋಲಿಸ್ತಾ ಇದ್ದಾವೆ ಈ ಪ್ರಾಣಿಗಳು ಅಂಥೇಳಿ ಅವನು ವಿಚಾರವನ್ನು ಮಾಡ್ತಾನೆ ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ ಬಂದು ನೋಡಿ ನಮ್ಮ ಬುದ್ಧಿವಂತಿಕೆ ತಿಳಿಯುತ್ತದೆ ಬಂದು ನೋಡಿ ನಮ್ಮ ಬುದ್ಧಿವಂತಿಕೆ ತಿಳಿಯುತ್ತದೆ ಸೊ ಮನುಷ್ಯ ಕೂಡ ಏನು ಹೇಳ್ತಾನೆ ಸೋಲೋದಿಲ್ಲ ಅನ್ನೋ ಒಂದು ವಿಚಾರದಿಂದ ಅವನು ಏನು ಹೇಳ್ತಾನೆ ಪ್ರಾಣಿಗಳಿಗೆ ಬಯಲಿನಲ್ಲಿ ಅಂದರೆ ಕಾಡಿನಲ್ಲಿ ನೀವು ವಾಸ ಮಾಡುವಂಥ ನಿಮಗೇನು ಗೊತ್ತು ನಮ್ಮ ಬುದ್ಧಿವಂತಿಕೆ ಅಲ್ಲಿ ಬಂದು ನಾವು ಕಟ್ಟಿರುವಂಥ ಒಂದು ಸುಂದರವಾದ ಮನೆಗಳನ್ನು ನೋಡಿ ನಾವು ಸಿಟಿಯಲ್ಲಿ ಅಥವಾ ನಾವು ವಾಸಿಸುವಂಥ ಪ್ರದೇಶಗಳಲ್ಲಿ ನಾವು ಬಹಳ ದೊಡ್ಡದಾಗಿ ಬಹಳ ಸುಂದರವಾದಂತಹ ಮನೆಗಳನ್ನು ಕಟ್ಟಿದ್ದೇವೆ ನಾವು ಉಳ್ಕೊಳ್ಳಿಕ್ಕೆ ಅಥವಾ ನಾವು ವಾಸ ಮಾಡಲಿಕ್ಕೆ ಮನುಷ್ಯರು ವಾಸ ಮಾಡಲಿಕ್ಕೆ ಬಹಳ ಸುಂದರವಾದಂಥ ಮನೆಗಳನ್ನು ನಾವು ಕಟ್ಟಿಕೊಂಡಿದ್ದೇವೆ ಸೊ ಬೇಕಾದರೆ ನೀವು ಬಂದು ನೋಡಿ ಅಂಥೇಳಿ ಮಾನವ ಪ್ರಾಣಿಗಳಿಗೆ ಹೇಳ್ತಾನೆ ಹೌದಲ್ವಾ ನಾವೆಲ್ಲ ಮನುಷ್ಯರು ಬಹಳ ಬುದ್ಧಿವಂತರು ನಾವೆಲ್ಲ ಮಾನವರು ಬಹಳ ಬುದ್ಧಿವಂತರು ಸೊ ಎಲ್ಲ ಪ್ರದೇಶವನ್ನು ಗಿಡ ಮರಗಳನ್ನು ಕಡಿದು ಬಿಟ್ಟು ನಾವೇನು ಮಾಡ್ತೀವಿ ಬಹಳ ಎತ್ತರವಾದಂತಹ ಬಹಳ ಸುಂದರವಾದಂತಹ ಮನೆಗಳನ್ನು ಕಟ್ತೀವಿ ಅದರ ಎಫೆಕ್ಟನ್ನು ನಾವು ವಿಚಾರ ಮಾಡೋದಿಲ್ಲ ಬಟ್ ನಮಗೆ ನೆಸೆಸರಿ ಇದೆ ಅನ್ನುವಂತಹ ಒಂದು ಉದ್ದೇಶದಿಂದ ನಾವು ಬಹಳ ಮನೆಗಳನ್ನು ಅಂದರೆ ದೊಡ್ಡ ದೊಡ್ಡ ನಮ್ಮ ನೆಸೆಸರಿಗಿಂತ ಮೀರಿದಂತಹ ಮನೆಗಳನ್ನು ನಾವು ಕಟ್ಟುತ್ತೇವೆ ಸೊ ಇದರಿಂದ ಎಫೆಕ್ಟ್ ಕೂಡ ಆಗುತ್ತೆ ಅದು ನಮಗೆ ಗೊತ್ತಿದ್ದ ವಿಚಾರ ಆದರೂ ನಾವು ಮಾನವರು ಬುದ್ಧಿವಂತಿಕೆ ಎಂಬ ವಿಚಾರದಿಂದ ಈ ಕೆಲಸವನ್ನು ಮಾಡ್ತೇವೆ ಸೊ ಆವಾಗ ಕಾಗೆ ಏನು ಹೇಳ್ತದೆ ಕಾಗೆ ನೀವು ನೋಡಿರ್ಬೋದಲ್ಲ ಮಕ್ಕಳೇ ಕಾಗೆ ಏನು ಹೇಳ್ತೀವಿ ನಾವು ಕಾಗೆಗೆ ಕ್ರೋ ಹೌದಾ ಸೊ ಸುತ್ತಮುತ್ತಲು ಎಲ್ಲ ಕಡೆ ನೋಡಿದರೂ ಕಾಣಿಸುತ್ತದೆ ಸೊ ಕಾಗೆ ಕೂಡ ಮಾತಾಡಲಿಕ್ಕೆ ಶುರು ಮಾಡ್ತದೆ ಮಾನವನಿಗೆ ಕಾಗೆ ಕೂಡ ಹೇಳ್ತದೆ ಏನು ಹೇಳ್ತದೆ ಬನ್ನಿ ನೋಡೋಣ ಕಾಗೆ ಗೀಜಗನ ಗೂಡು ಜೇನುಗೂಡು ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಏನು ಹೇಳ್ತದೆ ಕಾಗೆ ಗೀಜಗನ ಗೂಡು ಜೇನುಗೂಡು ಗೆದ್ದಲು ಹುಳು ಸೊ ಇದೆಲ್ಲ ಏನು ಗೂಡು ಅಲ್ವಾ ಪಕ್ಷಿಗಳ ಗೂಡು ಇದೆಲ್ಲವನ್ನು ಕಟ್ಟುವಂತಹ ಹುಳು ಅಥವಾ ಹುತ್ತಗಳು ಅಂದರೆ ಹಾವಿನ ಹುತ್ತಗಳು ಎಷ್ಟು ಸುಂದರ ಮತ್ತು ಸುರಕ್ಷಿತ ಬಹಳ ಸುಂದರವಾಗಿ ಆ ಪ್ರಾಣಿಗಳು ಕೂಡ ಗೂಡುಗಳನ್ನು ಕಟ್ತವೆ ಯಾವ ರೀತಿ ಕಸದಿಂದ ಮಾಡಿರುವ ಸಾಧನೆ ಅಲ್ವಾ ಕಸ ಕಡ್ಡಿಗಳನ್ನು ಅದು ಹೆಕ್ಕಿ ತಂದು ಏನು ಮಾಡ್ತದೆ ಗೂಡುಗಳನ್ನು ಕಟ್ತದೆ ಅದು ನಮ್ಮ ಸಾಧನೆ ನಮ್ಮ ಸಾಧನೆ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಅಂದರೆ ನಾವು ಪ್ರಕೃತಿ ಅಂದರೆ ಪರಿಸರವನ್ನು ನಾವು ನಾಶ ಮಾಡ್ತಿದ್ದೇವೆ ಅದು ಶೂನ್ಯತನ ಅಂದರೆ ಝೀರೋ ಅಂತ ಅರ್ಥ ಸೊ ಗೀಜಗನ ಗೂಡು ಅಂದರೆ ಏನು ಮಕ್ಕಳೇ ನಿಮ್ಗೇನಾದರೂ ಐಡಿಯಾ ಇದೆಯಾ ಗೀಜಗನ ಗೂಡು ಅಂದರೆ ಏನಂತ ಹೇಳ್ತಾರೆ ಅದಕ್ಕೆ ಸೊ ಅದು ಹೇಗೆ ಓದಬೇಕು ಗೀಜಗನ ಗೂಡು ಸೊ ಗೀಜಗನ ಗೂಡು ಅಂದರೆ ನೀವು ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೋಡಿರ್ಬೋದು ಹಳ್ಳಿಯಲ್ಲಿರುವಂತಹ ಮಕ್ಕಳು ಬಹಳ ನೋಡಿರ್ತಾರೆ ಅಥವಾ ನಾವು ಹಳ್ಳಿಗಳಿಗೆ ಹೋದಾಗ ಈ ರೀತಿಯಾದಂತಹ ಗೂಡು ಅಂದರೆ ಪಕ್ಷಿ ಗೂಡುಗಳನ್ನು ನೋಡ್ತೀವಿ ಸೊ ನಾವು ಈ ರೀತಿ ಎಷ್ಟು ದುಡ್ಡು ಕೊಟ್ಟರು ನಾವು ಈ ರೀತಿಯಾಗಿ ಗೂಡನ್ನು ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅದು ಪ್ರಾಣಿಗಳು ಅಂದರೆ ಪಕ್ಷಿಗಳು ಮಾತ್ರ ಬಹಳ ಬುದ್ಧಿವಂತಿಕೆಯಿಂದ ಈ ಗೂಡುಗಳನ್ನು ಕಟ್ತವೆ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಬಹಳ ಸುಂದರವಾಗಿದೆ ಗೂಡು ಅಲ್ವಾ ಸೊ ನೋಡಿ ಆ ಒಂದೊಂದು ಎಳೆಯನ್ನು ತೆಗೆದುಕೊಂಡು ಬೇರೆ ಬೇರೆ ಪ್ರದೇಶದಿಂದ ಎಳೆಯನ್ನು ತೆಗೆದುಕೊಂಡು ಬಂದು ಆ ಪಕ್ಷಿ ಬಹಳ ಸೇಫಾಗಿ ಸುರಕ್ಷಿತವಾಗಿ ಗೂಡನ್ನು ಕಟ್ತದೆ ಸೊ ಅದು ಪಕ್ಷಿಗಳ ಬುದ್ಧಿವಂತಿಕೆ ಹಾಗಾದರೆ ಜೇನುಗೂಡು ಅಂದರೆ ಹೆಣ್ಣು ಮಕ್ಕಳೇ ಸೊ ಆಲ್ಮೋಸ್ಟ್ ಎಲ್ಲರೂ ಜೇನುಗೂಡು ನೋಡಿರ್ತೀರ ಜೇನು ಅಂದ್ರೇನು ಹನಿ ಅಲ್ವಾ ಸೊ ಹನಿ ಬಿಯಿಂದ ಮಾಡಿರುವಂತಹ ಒಂದು ಗೂಡು ಸೊ ಬಹಳ ಡೇಂಜರಸ್ ಇರುತ್ತೆ ಹನಿ ಬಿ ಅಲ್ವಾ ಬಿ ಬಹಳಷ್ಟು ಜೇ ಡೇಂಜರಸ್ ಜೇನು ಹುಳ ಇರ್ತದಲ್ಲ ಬಹಳ ಡೇಂಜರ್ ಬಟ್ ಅದೆಲ್ಲವೂ ಸೇರಿ ಒಂದು ಗೂಡನ್ನು ಕಟ್ಟಿ ಅದರಿಂದ ಒಂದು ಸ್ವಾದಿಷ್ಟವಾದಂತಹ ಸಿಹಿ ಭರಿತವಾದ ಒಂದು ರಸವನ್ನು ಅದು ಉತ್ಪಾದಿಸುತ್ತದೆ ಸೊ ಈ ರೀತಿ ಜೇನುಗೂಡಿ ನೀವು ನೋಡಿದ್ದೀರಲ್ಲ ಮಕ್ಕಳೇ ಹೌದು ಇದು ಎಲ್ಲ ಇಲ್ಲಿ ಚಿತ್ರದಲ್ಲಿ ನೋಡ್ತಿರುವಂತೆ ಇದೆಲ್ಲವೂ ಜೇನು ಹುಳುಗಳು ಸೊ ಈ ಬಹಳಷ್ಟು ಜೇನುಗಳು ಹುಳುಗಳು ಸೇರಿಬಿಟ್ಟು ಆ ಗೂಡನ್ನು ಕಟ್ಟಿ ಅದರಲ್ಲಿ ಬಹಳ ಸಿಹಿಯಾದಂತಹ ಒಂದು ಜೇನನ್ನು ಅವು ಸೃಷ್ಟಿ ಮಾಡ್ತವೆ ಸೊ ಇದು ಆ ಪ್ರಾಣಿಗಳ ಅಥವಾ ಆ ಪಕ್ಷಿಗಳ ಕೀಟಗಳ ಒಂದು ಬುದ್ಧಿವಂತಿಕೆ ಅಂತ ಕಾಗೆ ಬಹಳ ಜಂಬದಿಂದ ಅದು ಹೇಳ್ತದೆ ಇದು ನಾವು ಕೂಡ ಒಪ್ಪಿಕೊಳ್ಳುವಂತಹ ಮಾತು ಹೌದಲ್ವಾ ಸೊ ನಾವು ಯಾವ ರೀತಿ ಪ್ರಯತ್ನ ಮಾಡಿದರೂ ಈ ರೀತಿಯಾಗಿ ನಾವು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದು ಆ ಪ್ರಾಣಿಗಳಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಸೊ ಹಾಗಾದರೆ ಗೆದ್ದಲು ಹುಳು ಅಂದ್ರೇನು ನಿಮ್ಮ ಮನೆಯಲ್ಲಿ ನೀವು ಅಮ್ಮ ಅಥ್ವಾ ಯಾರಾದರೂ ಹೇಳ್ತಾ ಇರೋದು ನೀವು ಕೇಳ್ತಿರ್ಬೋದು ಗೆದ್ದಲು ಹಿಡ್ದಿದೆ ಅಥವಾ ಗೆದ್ದಲು ಹುಳ ಬಂದಿದೆ ಅಲ್ವಾ ಸೊ ಅಜ್ಜ ಅಜ್ಜಿ ಕೂಡ ಯೂಸ್ ಮಾಡಿದ್ದನ್ನು ನೀವು ಕೇಳ್ಬೋದು ಈ ವರ್ಡ್ ಗೆದ್ದಲು ಹಿಡ್ದಿದೆ ಅಥವಾ ಗೆದ್ದಲು ಹುಳು ಹತ್ತಿದೆ ಸೊ ಅಲ್ಲಿ ಆ ಜಾಗಕ್ಕೆ ಗೆದ್ದಲು ಹುಳು ಹಿಡ್ದಿದೆ ಅಂತ ಸೊ ಗೆದ್ದಲು ಹುಳು ಅಂದರೆ ಏನು ಮಕ್ಕಳೇ ಸೊ ಇಲ್ಲಿ ನಾನು ನಿಮಗೆ ಈ ಚಿತ್ರದಲ್ಲಿ ತೋರಿಸ್ತೇನೆ ಇಲ್ಲಿ ನೋಡ್ತಾ ಇರುವಂತೆ ಈ ಹುಳ ಏನು ಇದು ಗೆದ್ದಲು ಹುಳ ಸೊ ಬಹಳಷ್ಟು ದಿನ ಆದಮೇಲೆ ಆ ಒಂದು ಪ್ರದೇಶದಲ್ಲಿ ಅಥವಾ ಒಂದು ಸಾಮಾನು ಅಥವಾ ಒಂದು ಜಾಗಕ್ಕೆ ಒಂದು ಈ ರೀತಿಯಾಗಿ ಮಣ್ಣು ಹಿಡಿತದೆ ಅಥವಾ ಈ ರೀತಿಯಾಗಿ ಏನು ಹೇಳ್ತೀವಿ ಮಣ್ಣು ಮಡ್ಡಿದೆ ಅಲ್ಲ ಅದು ಬೆಳೀತಾ ಹೋಗ್ತದೆ ಅದು ಆ ಹುಳುದಿಂದ ತಯಾರಾದಂತಹ ಒಂದು ಗೂಡು ಅಥವಾ ಆ ಒಂದು ಗೆದ್ದಲು ಅಂದರೆ ಗೆದ್ದಲು ಹಿಡಿತಾ ಹೋಗ್ತದೆ ಅದೊಂದು ಒಂದು ರೀತಿಯಲ್ಲಿ ಅದು ಕೂಡ ಒಂದು ಗೂಡೆ ಸೊ ಇದಕ್ಕೆ ನಾವೇನು ಹೇಳ್ತೀವಿ ಇದಕ್ಕೆ ಕೂಡ ಗೆದ್ದಲು ಹುಳುವಿನಿಂದ ಮಾಡಿದಂಥ ಒಂದು ಗೂಡು ಸೊ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಿರುವಂತೆ ಆ ಒಂದು ಮರಕ್ಕೆ ಕೂಡ ಗೆದ್ದಲು ಹಿಡಿದಿದೆ ಗೆದ್ದಲು ಹಿಡಿದಿದೆ ಅಂದರೆ ಆ ಒಂದು ಹುಳಗಳು ಸಣ್ಣ 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 ಹುಳಗಳು ಸೇರಿಬಿಟ್ಟು ಆ ಮಣ್ಣನ್ನು ತೆಗೆದು ಒಂದು ಗೂಡು ಕಟ್ಟಿದಾಗೆ ಅದು ಕಟ್ತದೆ ಸೊ ಇದೆಲ್ಲವೂ ಪ್ರಾಣಿಗಳ ಒಂದು ಸಾಧನೆ ಅದರ ಮುಂದೆ ಮನುಷ್ಯನ ಸಾಧನೆ ಶೂನ್ಯ ಅಂತ ಕಾಗೆ ಹೇಳ್ತದೆ ಸೊ ಅದಕ್ಕೆ ಮಾನವ ಆಶ್ಚರ್ಯದಿಂದ ನಿಮಗೆ ಇದೆಲ್ಲ ಹೇಗೆ ತಿಳಿಯಿತು ಆ ಮಾನವನಿಗೆ ಬಹಳ ಆಶ್ಚರ್ಯ ಆಗ್ತದೆ ಅವನಿಗೆ ಬಹಳ ವಂಡರ್ ಅನಿಸುತ್ತೆ ಈ ಪ್ರಾಣಿಗಳ ಮಾತುಗಳೆಲ್ಲ ಕೇಳಿ ಅವನಿಗೆ ಏನು ಅನ್ನಿಸ್ತದೆ ಬಹಳ ಆಶ್ಚರ್ಯ ಆಗಿ ಅವನು ಏನು ಹೇಳ್ತಾನೆ ನಿಮಗೆ ಇದೆಲ್ಲ ಹೇಗೆ ತಿಳಿಯಿತು ಹೇಗೆ ಗೊತ್ತಾಯಿತು ನಿಮಗೆ ಈ ವಿಷಯ ಎಲ್ಲ ಸೊ ಅವನು ಪ್ರಾಣಿಗಳಿಗೆ ಕೇಳ್ತಾನೆ ಸೊ ಅದಕ್ಕೆ ಪ್ರಾಣಿಗಳು ಏನು ಹೇಳ್ತವೆ ನೋಡೋಣ ಸೊ ಪ್ರಾಣಿ ಪಕ್ಷಿಗಳ ಬುದ್ಧಿವಂತಿಕೆಗೆ ಮಾನವ ಬೆರಗಾದ ಅಂದರೆ ಅವನು ಬಹಳ ಆದ ಅವನು ಆ ನಂತರ ಇವರ ಮಾತುಗಳನ್ನು ಕೇಳಿ ಬಹಳ ಬಂಡಾರಾದ ಅದಕ್ಕೆ ಮಾನವ ಅಲ್ಲಿ ಇದ್ದಂತಹ ಕೊಕ್ಕರೆ ಕೊಕ್ಕರೆ ಅಂದರೆ ಏನು ಮಕ್ಕಳೇ ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ನೀವು ಕೊಕ್ಕರೆ ಸೊ ಇದಕ್ಕೆ ನಾವೇನು ಹೇಳ್ತೇವೆ ಕೊಕ್ಕರೆ ಅಂತ ಹೇಳ್ತೇವೆ ಸೊ ಕೊಕ್ಕರೆ ಏನು ಹೇಳ್ತದೆ ಮಾನವನಿಗೆ ಸೊ ಮಾನವನಿಗೆ ಕೊಕ್ಕರೆ ಕೇಳ್ತದೆ ಬಳುಕುತ್ತ ಬಳುಕುತ್ತ ಅಂದರೆ ಕುತ್ತಿಗೆಯನ್ನು ಅಲ್ಲಾಡಿಸುತ್ತಾ ನಮ್ಮಲ್ಲಿ ಕೆಲವರು ವರ್ಷದಲ್ಲಿ ಕೆಲವು ತಿಂಗಳು ದೇಶ ವಿದೇಶಗಳಿಗೆ ವಲಸೆ ಹೋಗುತ್ತೇವೆ ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸುತ್ತೇವೆ ನಿನಗಿದು ತಿಳಿಯದೆ ಸೊ ಕೊಕ್ಕರೆ ಮುದ್ದಾದಂತಹ ಕೊಕ್ಕರೆ ಮಾನವನಿಗೇನು ಹೇಳ್ತದೆ ನಾವು ನಮ್ಮಲ್ಲಿ ಎಲ್ಲ ಪ್ರಾಣಿಗಳು ಅಥವಾ ನಮ್ಮ ಕೊಕ್ಕರೆಯಲ್ಲಿರುವಂತಹ ಕೊಕ್ಕರೆಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನಾವು ವಲಸೆ ಹೋಗ್ತೇವೆ ವಲಸೆ ಹೋಗುವುದಂದ್ರೇನು ಸೊ ಹಾರಾಡ್ತಾ ಪಕ್ಷಿಗಳು ಹೋಗ್ತಾವಲ್ಲ ಅದಕ್ಕೆ ನಾವೇನು ಹೇಳ್ತೇವೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅವು ವಲಸೆ ಹೋಗ್ತವೆ ಅಂದರೆ ಅಲ್ಲಿ ಕೂಡ ಬಹಳ ದಿನಗಳು ಇರಲಿಕ್ಕೆ ವಲಸೆ ಹೋಗ್ತವೆ ಸೊ ಅದಕ್ಕೆ ನಾವು ವಲಸೆ ಅಂದರೆ ಅಲ್ಲಿ ನೆಲೆಸಲಿಕ್ಕೆ ಹೋಗ್ತವೆ ಅದಕ್ಕೆ ನಾವು ವಲಸೆ ಅಂತ ಹೇಳ್ತೀವಿ ಸೊ ಅಲ್ಲಿ ಅವು ಚರ್ಚಿಸುತ್ತೇವೆ ಅಂತೆ ಅಂದರೆ ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸುತ್ತೇವೆ ಸೊ ಅಲ್ಲಿ ಏನು ಮಾಡ್ತವೆ ಅವು ಎಲ್ಲ ವಿಚಾರವನ್ನು ಚರ್ಚೆ ಮಾಡ್ತವೆ ಅಂತೆ ಸೊ ಈ ರೀತಿಯಾಗಿ ಕೊಕ್ಕರೆಗಳ ದಂಡು ಅಥವಾ ಆ ಒಂದು ಸಂತತಿ ಏನಿದೆ ಅವುಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ನೆಲೆ ನಿಂತು ಬಹಳ ದಿನಗಳ ನಂತರ ಅಲ್ಲಿ ವಾಸವಿದ್ದು ಮತ್ತೆ ಇನ್ನೊಂದು ಪ್ರದೇಶಕ್ಕೆ ಹಾರಾಡ್ತಾ ಹೋಗ್ತವೆ ಸೊ ಇದಕ್ಕೆ ನಾವೇನು ಹೇಳ್ತೀವಿ ವಲಸೆ ಹೋಗುವುದು ಅಂತ ಹೇಳ್ತೇವೆ ಸೊ ಕೊಕ್ಕರೆ ಏನು ಹೇಳ್ತದೆ ನಮ್ಮಲ್ಲಿ ನಾವು ಈ ರೀತಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದಾಗ ನಮಗೆ ಈ ರೀತಿ ಎಲ್ಲ ವಿಷಯಗಳು ಗೊತ್ತಿರ್ತವೆ ಅಂತ ಕೊಕ್ಕರೆ ಮಾನವಣಿಗೆ ಹೇಳ್ತದೆ ಸೊ ಅಲ್ಲಿರುವಂತಹ ಮರ ಬಹಳ ದೊಡ್ಡದಾದಂಥ ಮುದ್ದಾದ ಒಂದು ಮರ ಏನು ಹೇಳ್ತದೆ ಸಹನೆಯಿಂದ ಆಲಿಸ್ತದೆ ಅಂದರೆ ಇವರೆಲ್ಲರ ಮಾತುಗಳನ್ನು ಅದು ಕೇಳಿಸ್ತದೆ ಕೇಳಿಸ್ಕೊಂಡು ಕೇಳಿಸ್ತಾ ಆ ಮರ ಕೂಡ ಹೇಳಲಿಕ್ಕೆ ಶುರು ಮಾಡ್ತದೆ ಮಾನವರಿಗೆ ಹೇಳಲಿಕ್ಕೆ ಶುರು ಮಾಡ್ತದೆ ಸೊ ಮರ ಎಷ್ಟು ಸುಂದರವಾಗಿದೆ ಅಲ್ಲ ಮಕ್ಕಳೇ ಎಸ್ ಸೊ ಇದರ ಕೆಳಗೆ ಕುಳಿತರೆ ನಮಗೆ ಆರಾಮವಾದಂತಹ ಅನುಭವ ಆಗ್ತದೆ ಸೊ ಮರ ಅವಾಗ ಏನು ಹೇಳ್ತದೆ ಸಹನೆಯಿಂದ ಆಲಿಸುತ್ತಿದ್ದ ಮರವು ಏ ಮಾನವ ನೀನು ಏನೇ ಮಾಡಿದ್ದರೂ ಅಥವಾ ಮುಂದೆ ಮಾಡಿದರೂ ಅದು ಪ್ರಕೃತಿಯ ಪ್ರಭಾವದಿಂದ ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶವೆಂಬುದನ್ನು ಮೊದಲು ಅರಿತುಕೋ ಸೊ ಎಷ್ಟು ಸಮಂಜಸವಾದಂತಹ ಮಾತು ಎಷ್ಟು ಅರ್ಥಗರ್ಭಿತವಾದಂತಹ ಮಾತು ಅಲ್ವ ಮಕ್ಕಳೇ ಸೊ ಮಹ ಮರ ಬಹಳ ಸಹನೆ ಸಹನೆ ಅಂದ್ರೇನು ಬಹಳ ಪೇಷನ್ಸಿಂದ ಅದು ಎಲ್ಲರ ಮಾತನ್ನು ಕೇಳಿ ಮನುಷ್ಯನಿಗೆ ಹೇಳ್ತಿದ್ದೆ ನೀನು ಏನು ಮಾಡ್ತಾ ಇದೆಯಲ್ಲ ಈಗ ಅದು ಎಲ್ಲವೂ ಪ್ರಕೃತಿ ಈಗ ಆಗ್ತಾ ಇರುವಂಥದ್ದು ಎಲ್ಲದು ಪ್ರಕೃತಿಯ ಪ್ರಭಾವ ಅಂದರೆ ಈ ಎಲ್ಲ ಹಾಳು ಅಥವಾ ಈ ನಮ್ಮ ರೋಗಗಳು ಬರ್ತಾ ಇರೋದು ಅಥವಾ ನಾವು ಏನೇ ಒಂದು ಕಷ್ಟ ಅನುಭವಿಸಿದ್ರು ನಮಗೆ ಅದು ನಮ್ಮ ಪ್ರಕೃತಿ ಅಂದರೆ ನಮ್ಮ ಪರಿಸರ ಕೊಟ್ಟಂತಹ ಶಾಪ ಅದು ನಾವು ಪ್ರಕೃತಿ ಅಂಗವಾದ ಕಾಡಿನ ನಾಶ ಮಾಡಿದಾಗ ನಮಗೆ ಇದೇನಾಗ್ತದೆ ನಮಗೆ ಎಫೆಕ್ಟ್ ಆಗ್ತದೆ ನಾವು ಯಾವಾಗ ಕಾಡನ್ನು ನಾವು ನಾಶ ಮಾಡ್ತೀವೋ ಅಥವಾ ನಾವು ಮರಗಿಡಗಳನ್ನು ಕಡಿತೀವೋ ಆವಾಗ ನಮಗೇನಾಗ್ತದೆ ಆ ಪ್ರಕೃತಿ ಅಥವಾ ಆ ಒಂದು ಪರಿಸರ ನಮಗೆ ಶಾಪವನ್ನು ಕೊಡ್ತದೆ ಅಂದರೆ ಶಾಪ ಅಂದರೆ ಕೊಡೋದು ಹೇಗೆ ನಮ್ಮ ಕೈಯಾರೆ ನಾವೇ ನಮ್ಮ ಸಂತತಿಗೆ ಒಂದು ವಿನಾಶವನ್ನು ತಂದುಕೊಳ್ತಾ ಇದ್ದೀವಿ ಸೊ ನಾವು ಒಂದು ಅತಿಯಾದಂತಹ ಒಂದು ಅತಿಯಾದಂಥ ಒಂದು ದುರಾಸೆಯಿಂದ ನಾವು ಕಾಡನ್ನು ನಾಶ ಮಾಡೋದರಿಂದ ಅದರ ಎಫೆಕ್ಟ್ ಕೂಡ ನಮಗೆ ಆಗ್ತಾ ಇದೆ ಸೊ ಮುಂದುವರಿತ ಅದು ಏನು ಹೇಳ್ತದೆ ಕಾಡಿನ ಸಂರಕ್ಷಣೆಗೆ ಮುಂದಾಗು ಮರ ಏನು ಹೇಳ್ತದೆ ಕಾಡಿನ ಸಂರಕ್ಷಣೆಗೆ ಮುಂದಾಗು ಸಾಲು ಮರದ ತಿಮ್ಮಕ್ಕಲನ್ನು ನೋಡಿ ಕಲಿ ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸು ಏಳು ಎಚ್ಚರಗಳು ಸಮಯ ಮೀರುವ ಮುನ್ನ ಎದ್ದೇಳು ಸೊ ಎಷ್ಟು ಚೆನ್ನಾಗಿ ಮಾತಾಡ್ತದೆ ಆ ಮರ ಹೇಳ್ತದೆ ಕಾಡಿನ ಸಂರಕ್ಷಣೆಗೆ ಮುಂದಾಗು ಅಂದರೆ ಕಾಡನ್ನು ಸಂರಕ್ಷಿಸುವುದು ಅಂದರೆ ರಕ್ಷಿಸುವಂಥ ಒಂದು ಕೆಲಸಕ್ಕೆ ಮುಂದಾಗು ಅದನ್ನು ಕಡಿಯುವ ಬದಲು ಅದನ್ನು ಕಾಪಾಡು ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ಸೊ ಸಾಲು ಮರದ ತಿಮ್ಮಕ್ಕ ಅಂದರೆ ಯಾರು ಮಕ್ಕಳೇ ನಿಮಗೆ ಗೊತ್ತಿದೆಯಾ ಸಾಲು ಮರದ ತಿಮ್ಮಕ್ಕ ಅಂದರೆ ನಾನು ನಿಮಗೆ ತೋರಿಸ್ತೀನಿ ಸೊ ಅವರು ಬಹಳ ಒಂದು ಪರಿಸರಕ್ಕೆ ಬಹಳ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಬಹಳ ಮರಗಿಡಗಳನ್ನು ನೆಟ್ಟು ಪೋಷಿಸಿದ್ದಾರೆ ಸೊ ಅವರು ಸಾಲು ಮರದ ತಿಮ್ಮಕ್ಕ ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸು ಸೊ ಏನು ಹೇಳ್ತದೆ ನೀನು ಬದುಕುದ್ರ ಜೊತೆಗೆ ಈ ಪರಿಸರವನ್ನು ಕೂಡ ಉಳಿಸಿಕೊಂಡು ಹೋಗು ಅದೇ ನಿನ್ನ ಬುದ್ಧಿವಂತಿಕೆ ಏಳು ಎಚ್ಚರಗಳು ಸಮಯ ಮೀರುವ ಮುನ್ನ ಎದ್ದೇಳು ನಾವು ಟೈಮ್ ಆಗುವ ಮುಂಚೆ ಅಂದರೆ ನಮ್ಮ ಬುದ್ಧಿವಂತಿಕೆ ತೋರಿಸೋದೇನಿದ್ರು ನಮ್ಮ ಪರಿಸರವನ್ನು ಉಳಿಸಬೇಕು ಸೊ ಸಾಲು ಮರದ ತಿಮ್ಮಕ್ಕ ಅಂದರೆ ಯಾರು ಅಂತ ಹೇಳಿದ್ನಲ್ಲ ಸೊ ಇವರಿಗೆ ನಾವು ಯಾ ಏನು ಹೇಳ್ತೀವಿ ಇವರು ತಿಮ್ಮಕ್ಕ ಇವರ ಹೆಸರೇನು ತಿಮ್ಮಕ್ಕ ಆದರೆ ಇವರಿಗೆ ಸಾಲು ಮರದ ತಿಮ್ಮಕ್ಕ ಅಂತ ಯಾಕೆ ಹೆಸರು ಬಂತು ಅಂದರೆ ಇವರು ರಸ್ತೆ ಬದಿಯಲ್ಲಿ ನೀವು ನೋಡ್ತಾ ಇರುವಂತೆ ಬಹಳಷ್ಟು ಷ್ಟು ಗಿಡಗಳನ್ನು ಲೆಕ್ಕವಿಲ್ಲದಷ್ಟು ಗಿಡಗಳನ್ನು ಅವರು ನೆಟ್ಟು ತಾವಾಗೇ ನೀರೆರೆದು ಪೋಷಿಸಿದ್ದಾರೆ ಸೊ ಇದನ್ನು ಗುರುತಿಸಿದಂತಹ ಸರ್ಕಾರ ಅವರಿಗೆ ಬಹಳ ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿದ್ದಾರೆ ಯಾವ ಪ್ರಶಸ್ತಿಗಾಗಿ ಅವರು ಕೆಲಸವನ್ನು ಮಾಡಲಿಲ್ಲ ಅವರು ಮಾಡಿದ್ದು ಕೆಲಸ ಯಾವುದಕ್ಕಾಗಿ ಮಕ್ಕಳಿಗೆ ಗೊತ್ತಾ ನಿಮಗೆ ಅವರು ಇರುವಂತಹ ಒಂದು ಪರಿಸರದ ಬಗ್ಗೆ ಇರುವಂತಹ ಒಂದು ಪ್ರೀತಿ ಅಥವಾ ಒಂದು ಕಾಳಜಿಯಿಂದ ಈ ತಿಮ್ಮಕ್ಕ ಬಹಳ ಮರಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿದ್ದಾರೆ ಸೊ ಇದಕ್ಕಾಗಿ ಅವರಿಗೆ ಸಾಲು ಮರದ ತಿಮ್ಮಕ್ಕ ಅಂತ ಹೇಳಿ ಕರೀತೇವೆ ಸೊ ಮುಂದುವರೆದಂತೆ ಇಲ್ಲಿ ಯಾರ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ ಅಮ್ಮ ಸೊ ಚಿತ್ರದಲ್ಲಿ ನೋಡ್ತಿರುವಂತೆ ಇಲ್ಲಿ ಯಾರು ಬರ್ತಾರೆ ಈಗ ಅಮ್ಮ ಬರ್ತಾರೆ ಅಮ್ಮ ಬಂದುಬಿಟ್ಟು ಏನು ಹೇಳ್ತಾರೆ ನೋಡೋಣ ಬನ್ನಿ ಸೊ ರಾಜು ಹೇಳೋ ಶಾಲೆಗೆ ತಡವಾಗುತ್ತೆ ಏಳು ಎದ್ದೇಳು ಎಂಬ ಕೂಗಿಗೆ ರಾಜು ಎಚ್ಚರಗೊಂಡ ಹಾಸಿಗೆ ಮೇಲೆ ಕುಳಿತ ಸೊ ಇಲ್ಲಿ ನಿಮಗೆ ಗೊತ್ತಾಯ್ತ ಮಕ್ಕಳೇ ಈ ಕತೆ ಏನು ಅಂತೇಳಿ ಈ ಪಾಠದಲ್ಲಿ ಅಂದರೆ ರಾಜು ಮಲ್ಕೊಂಡಾಗ ಅವನಿಗೆ ಕಾಡಿನ ಒಂದು ಚಿತ್ರಣ ಅಥವಾ ಆ ಸಂಭಾಷಣೆ ಅವನಿಗೆಲ್ಲ ಕನಸಲ್ಲಿ ಬಂದಿತ್ತು ಸೊ ಅವನು ಕನಸು ಕಾಣ್ತಾ ಇರುವಾಗ ಅಮ್ಮ ಬಂದುಬಿಟ್ಟು ಏನು ಹೇಳ್ತಾರೆ ಏ ರಾಜು ಎದ್ದೇಳೋ ಶಾಲೆಗೆ ಲೇಟಾಯಿತು ತಡವಾಯಿತು ಸೊ ನೀವು ಮಲ್ಕೊಂಡಾಗ ಬೆಳಿಗ್ಗೆ ಅಮ್ಮ ಇದೇ ಥರ ಕರೀತಾರಲ್ವ ಸೊ ಎದ್ದೇಳು ಬೇಗ ಎದ್ದೇಳು ಸ್ಕೂಲಿಗೆ ಟೈಮ್ ಆಯಿತು ಸ್ಕೂಲ್ ಬಸ್ ಬಂತು ಸೊ ಇದೇ ರೀತಿಯಾಗಿ ಕರೀತಾರೆ ಅಲ್ವಾ ಸೊ ಅದೇ ರೀತಿಯಾಗಿ ಅಮ್ಮ ರಾಜುನ ಎಬ್ಬಿಸಿದ್ರು ಸೊ ಅಷ್ಟೊತ್ತಿಗೆ ರಾಜು ಏನು ಹೇಳ್ತಾನೆ ಸೊ ಸಡನ್ನಾಗಿ ಹಾಸಿಗೆ ಮೇಲೆ ಕುಳಿತುಕೊಂಡಂತಹ ರಾಜು ಅಮ್ಮನಿಗೆ ಬಹಳ ಎಕ್ಸೈಟಾಗಿ ಏನೋ ಹೇಳಲಿಕ್ಕೆ ನೋಡ್ತಾನೆ ಸೊ ಅವನೇನು ಹೇಳ್ತಾನೆ ನೋಡೋಣ ಬನ್ನಿ ಸೊ ರಾಜು ಏನು ಹೇಳ್ತಾನೆ ಅಮ್ಮನಿಗೆ ಅಮ್ಮ ಅಮ್ಮ ನನಗೆ ಕನಸು ಬಿದ್ದಿತ್ತು ಎಂಥ ಕನಸು ಗೊತ್ತಾ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನ ಪರಿವರ್ತನೆ ಮಾಡಿದವು ಅಲ್ಲಿ ಎಷ್ಟೆಲ್ಲ ಪ್ರಾಣಿಗಳಿದ್ದವು ಗೊತ್ತಾ ನೋಡಿ ಅವನಿಗೆ ಕನಸು ಬಿದ್ದಿತ್ತು ಅಲ್ವಾ ಈ ಕಾಡಿನಲ್ಲಿ ನಡೆದಂಥ ಎಲ್ಲ ಸಂಭಾಷಣೆ ಅವನಿಗೆ ಕನಸಲ್ಲಿ ಬಂದಿತ್ತು ಸೊ ಅಮ್ಮನ ಕೇಳ್ತಾನೆ ನನ್ನ ಕನಸು ಬಿದ್ದಿತ್ತಮ್ಮ ಯಾವ ಕನಸು ಗೊತ್ತಾ ಆ ಕಾಡಿನಲ್ಲಿ ಒಂದು ಮನುಷ್ಯ ಮರ ಕಡಿಲಿಕ್ಕೆ ಬಂದಾಗ ಎಲ್ಲ ಪ್ರಾಣಿ ಪಕ್ಷಿಗಳು ಮಾತಾಡಿ ಆ ಮನುಷ್ಯನಿಗೆ ತನ್ನ ತಪ್ಪಿನ ಅರಿವಾಗುವಂತೆ ಮಾಡಿ ಮನ ಪರಿವರ್ತನೆ ಮಾಡಿದವು ಅಂದರೆ ಅವನ ಮನಸ್ಸು ಪರಿವರ್ತನೆ ಆಗುವಂತೆ ಮಾಡಿದವು ಸೊ ಅಲ್ಲಿ ಎಷ್ಟೆಲ್ಲ ಪ್ರಾಣಿಗಳಿದ್ದವು ಗೊತ್ತಾ ಅಂತ ಬಹಳ ಎಕ್ಸೈಟ್ ಆಗಿ ಬಹಳ ಅಂದರೆ ಅವನು ಹೇಳುವಂಥ ಆತುರದಿಂದ ಅಮ್ಮನಿಗೆ ಹೇಳಲಿಕ್ಕೆ ಟ್ರೈ ಮಾಡ್ತಾನೆ ಸೊ ಅವನಿಗೆ ಇದೆಲ್ಲವೂ ಕನಸು ಅಂತ ಆವಾಗ ಗೊತ್ತಾಗ್ತದೆ ಸೊ ಅವ್ನು ಕೂಡ ಏನು ಇಲ್ಲಿ ನಡೆದಂತಹ ಎಲ್ಲ ಕನಸನ್ನು ಅವನು ಅಮ್ಮನಿಗೆ ಹೇಳಲಿಕ್ಕೆ ಟ್ರೈ ಮಾಡ್ತಾನೆ ನೀವು ಕೂಡ ಇದೇ ರೀತಿಯಾಗಿ ಕನಸನ್ನು ಅಮ್ಮನಿಗೆ ಹೇಳ್ತೀರಲ್ಲ ಮಕ್ಕಳೇ ಹೌದು ಸೊ ಅವಾಗ ಅಮ್ಮ ಏನು ಹೇಳ್ತಾರೆ ರಾಜನ ಮಾತಿಗೆ ಹೌದಾ ನಿಜವಾಗಿಯೂ ಇದು ಒಳ್ಳೆಯ ಕನಸೇ ರಾಜು ನಿನ್ನೆ ರಾತ್ರಿ ಕಾಡಿನ ಕತೆ ಓದಿ ಮಲಗಿದ್ದೆಯಲ್ಲ ಅದಕ್ಕೆ ಈ ರೀತಿ ಕನಸು ಬಿದ್ದಿದೆ ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ನೋಡು ಆ ಕೋಳಿ ಕೂಗಿ ಎಲ್ಲರನ್ನು ಎಚ್ಚರಿಸುತ್ತೀರಿ ಏಳು ಬೇಗ ಸೊ ಏನು ಹೇಳ್ತಾರೆ ಹೌದಾ ನಿನ್ನ ಕನಸು ಬಿದ್ದದ್ದು ಒಳ್ಳೆಯ ಕನಸೇ ಅದು ನಿನ್ನೆ ರಾತ್ರಿ ನಿನಗೆ ನೀನು ಕಾಡಿನ ಕತೆಯನ್ನು ಓದಿದ್ದೀಯಲ್ಲ ಅಂದರೆ ಕಾಡಿನ ಬಗ್ಗೆ ಕತೆಯನ್ನು ಓದಿದ ಕಾರಣ ಅದೇ ನಿನ್ನ ತಲೆಯಲ್ಲಿದೆ ಸೊ ಅದಕ್ಕಾಗಿ ಆ ರೀತಿ ಕನಸು ಬಿದ್ದಿದೆ ಸೊ ನಾವು ಕೂಡ ಪ್ರಾಣಿಗಳಿಂದ ಬಹಳಷ್ಟು ಕಲಿಯೋದಿದೆ ಅದು ನಿಜವಾದಂತಹ ಮಾತು ಸೊ ದಿನನಿತ್ಯವೂ ಕೋಳಿ ಕೂಗುತ್ತೆ ಬೆಳಿಗ್ಗೆ ಬೇಗ ಎದ್ದು ಕೋಳಿ ಕೂಗುತ್ತದೆ ಅದರ ಅರ್ಥ ಏನು ಬೆಳಗಾಯಿತು ನಾವೆಲ್ಲರೂ ಬೇಗ ಏಳಬೇಕು ಸೊ ಬೇಗ ಮಲ್ಕೊಳ್ಳಿ ಮಕ್ಕಳೇ ಅದೇ ರೀತಿಯಾಗಿ ಬೇಗ ಏಳುವಂತಹ ಒಂದು ಪದ್ಧತಿಯನ್ನು ಅಭ್ಯಾಸ ಮಾಡಿಕೊಳ್ಳಿ ಅದು ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸೊ ಅಮ್ಮ ಏನು ಹೇಳ್ತಾರೆ ಅವನಿಗೆ ನಾವು ಪ್ರಾಣಿಗಳಿಂದ ಕೂಡ ಕಲಿಯೋದು ಬಹಳಷ್ಟಿದೆ ಸೊ ನೀವು ಕೂಡ ರಾತ್ರಿ ಏನಾದರೂ ಒಂದು ವಿಚಾರ ಮಾಡಿದರೆ ಅದೇ ಕನಸು ಕೂಡ ನಿಮಗೆ ರಾತ್ರಿ ಕನಸಲ್ಲಿ ಬೀಳುತ್ತೆ ಅದೇ ರೀತಿಯಾಗಿ ಕನಸು ಬೀಳುತ್ತೆ ಸೊ ಇಲ್ಲಿಗೆ ಪಾಠ ಎರಡು ನನ್ನ ಕನಸು ಮುಗಿಯಿತು ಸೊ ಪ್ರಿಯ ಮಕ್ಕಳೇ ಈ ಪಾಠದಿಂದ ನಮಗೇನು ತಿಳಿಯಿತು ನೀವೇನಾದರೂ ಹೇಳ್ಬೋದಾ ಈ ಪಾಠ ನಾವೀಗ ಮುಗಿಸಿದ್ವಿ ಹೌದಾ ಬಟ್ ಈ ಮಾ ಪಾಠದಿಂದ ನಾವೇನು ಕಲಿತ್ವಿ ಏನು ಕಲ್ತೀವಿ ಅಂದರೆ ನಾವು ಕೂಡ ಪರಿಸರ ಸಂರಕ್ಷಣೆಯನ್ನು ಮಾಡಬೇಕು ಬಹಳ ಮುಖ್ಯ ಬಹಳ ಮುಖ್ಯ ನಾವೇನು ಕಾಡಿಗೆ ಹೋಗಿ ಅಲ್ಲಿ ಇರುವಂತಹ ಮರಗಿಡಗಳನ್ನು ನಾವು ಸಂರಕ್ಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಆದರೆ ನಮ್ಮ ಸುತ್ತಮುತ್ತಲಿರುವಂತಹ ಗಿಡ ಮರಗಳನ್ನೇ ಸ್ವಲ್ಪ ನೀರು ಹಾಕಿ ನಾವು ಬೆಳೆಸಿದರೆ ಅಥವಾ ಅದಕ್ಕೆ ಪೋಷಿಸಿದರೆ ಸಾಕು ಯಾವ ರೀತಿ ಮಾಡಬೇಕು ಸೊ ನಾವು ನಾವು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಯಾವ ರೀತಿ ಮಾಡಬೇಕು ಗೊತ್ತಿದೆ ಅಲ್ಲ ನಿಮಗೆ ನೀವು ಸಣ್ಣ ಮಕ್ಕಳು ಈಗಿಂದನೇ ಅದನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಗಿಡಗಳನ್ನು ಬೆಳೆಸೋದು ನಾವು ಸಣ್ಣದಿರಿಂದಿರುವಾಗಲೇ ಒಂದು ಸಣ್ಣ ಪುಟ್ಟ ಮರಗಿಡಗಳನ್ನು ಬೆಳೆಸಬೇಕು ನಮ್ಮ ಮನೆ ಸುತ್ತಲೂ ಮರಗಿಡಗಳನ್ನು ನೆಟ್ಟರೂ ಸಾಕು ಅದರಿಂದ ಎಷ್ಟೋ ಉತ್ತಮವಾದಂಥ ಆಮ್ಲಜನಕ ಅಂದರೆ ಆಕ್ಸಿಜನ್ ನಮಗೆ ದೊರಕುತ್ತದೆ ಬಹಳ ಇಂಪಾರ್ಟೆಂಟ್ ಅದನ್ನು ಪೋಷಿಸುವುದು ಅಂತೆ ನಮ್ಮ ಸುತ್ತಮುತ್ತಲಿನ ಗಿಡಗಳನ್ನು ನೆಟ್ಟು ಆರೈಕೆ ಮಾಡಬೇಕು ಸೊ ಅದರಿಂದ ನಮಗೆಲ್ಲರಿಗೂ ಒಳ್ಳೆಯದು ಸೊ ಯಾರಾದರೂ ಮರಗಿಡಗಳನ್ನು ಕಡಿತಾ ಇದ್ದರೆ ಅವರಿಗೆ ನೀವಾಗಿ ಬುದ್ಧಿವಾದ ಹೇಳಬೇಕು ಸೊ ನಾವು ಎಷ್ಟು ಮರ ಗಿಡಗಳನ್ನು ಕಡಿತೇವೋ ಅಷ್ಟು ನಮಗೆ ಅಪಾಯ ಸೊ ಆದ್ದರಿಂದ ಈ ಎಲ್ಲ ತಪ್ಪುಗಳು ನಾವು ಮಾಡಿದ ತಪ್ಪುಗಳೇ ನಮಗೆ ಶಾಪವಾಗಿ ಪರಿಣಮಿಸುತ್ತವೆ ಸೊ ನಾವು ಯಾವತ್ತೂ ಮರಗಿಡಗಳನ್ನು ಬೆಳೆಸಬೇಕೇ ಹೊರತು ಕಡಿಬಾರ್ದು ಸೊ ಎಷ್ಟು ಒಂದು ಮರ ಬೆಳೀಲಿಕ್ಕೆ ಬಹಳ ವರ್ಷ ಬೇಕು ಮಕ್ಕಳೇ ಆದರೆ ಕಡಿಲಿಕ್ಕೆ ಸ್ವಲ್ಪ ಸಮಯ ಸಾಕು ಅದಕ್ಕೆ ಬಹಳ ವರ್ಷ ಬೇಡ ಅದಕ್ಕೆ ಸ್ವಲ್ಪ ಟೈಮ್ ಅಷ್ಟೇ ಬೇಕು ಆದರೆ ಒಂದು ಮರ ಬೆಳೆಯಲಿಕ್ಕೆ ವರ್ಷಾನ್ಗಟ್ಟಲೆ ಟೈಮ್ ತಗೊಳ್ತದೆ ಆದ್ದರಿಂದ ನಾವು ಸಣ್ಣ ಮಕ್ಕಳಾಗಿ ನೀವೆಲ್ಲರೂ ಸಣ್ಣ ಮಕ್ಕಳಾಗಿದ್ದೀರಾ ಸೊ ಈಗಿಂದಲೇ ಒಂದು ಗಿಡವನ್ನು ನೆಟ್ಟು ಅದಕ್ಕೆ ಸ್ವಲ್ಪ ನೀರು ಮಣ್ಣು ಅಂತ ಹಾಕಿ ಅದನ್ನು ಬೆಳೆಸುವಂತಹ ಒಂದು ಕೆಲಸವನ್ನು ಮಾಡೋಣ ಇದು ಎಲ್ಲವೂ ನಮ್ಮ ಕರ್ತವ್ಯ ಅಲ್ವಾ ಸೊ ನಾವೆಲ್ಲರೂ ಕೈ ಜೋಡಿಸಿ ಮರಗಿಡಗಳನ್ನು ಬೆಳೆಸಿ ಪೋಷಿಸೋಣ ಇದೆಲ್ಲ ಪೋಷಿಸಿ ಮಾಡಿದಾಗ ಇದರ ಎಲ್ಲ ಪ್ರಯೋಜನವು ನಮಗೆ ದೊರಕುತ್ತದೆ ಹೌದಲ್ವ ಮಕ್ಕಳೇ ಸೊ ಇಲ್ಲಿಗೆ ನಮ್ಮ ಈ ಪಾಠ ಎರಡು ಲೆಸನ್ ಮುಗೀತು ಸೊ ಹೀಗೆಲ್ಲ ಮಾಡಿದಾಗ ನಮಗೆ ಏನಾಗ್ತದೆ ನೀವು ನೋಡ್ತಾ ಇರುವಂಥ ಚಿತ್ರದಲ್ಲಿ ಬಹಳ ದೊಡ್ಡದಾದಂತಹ ಗಿಡಗಳನ್ನು ಸಣ್ಣ ಗಿಡ ನೆಟ್ಟಿದಾಗ ಬಹಳ ವರ್ಷದ ನಂತರ ದೊಡ್ಡ ಒಂದು ಮರವನ್ನು ಕಾಣ್ಬೌದು ಅದು ನೋಡಲಿಕ್ಕೆ ಕೂಡ ಸುಂದರವಾಗಿರ್ತದೆ ಹಾಗೆ ಅದರಿಂದ ನಮಗೆ ಬಹಳಷ್ಟು ಪ್ರಯೋಜನಕಾರಿ ಕೂಡ ಆಗಿದೆ ಸೊ ನೋಡ್ತಿರುವಂತೆ ಹಸು ಹಚ್ಚ ಹಸಿರಾದಂಥ ಗಿಡಗಳನ್ನು ನೆಟ್ಟಾಗ ಅದರಿಂದ ಬಹಳ ಉಪಯೋಗವಿದೆ ಸೊ ಆದಷ್ಟು ನಾವು ಏನು ಮಾಡೋಣ ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡೋಣ ಈ ಬುದ್ಧಿವಂತಿಕೆಯನ್ನು ಅಥವಾ ಈ ಬುದ್ಧಿವಾದವನ್ನು ನೀವು ಕೂಡ ನಾಲ್ಕು ಜನಕ್ಕೆ ಹೇಳಬೇಕು ಸೊ ಅಂದಾಗಲೇ ನಾವು ಪರಿಸರವನ್ನು ಕಾಪಾಡಲಿಕ್ಕೆ ಸಾಧ್ಯ ಸೊ ನೀವು ಇಲ್ಲಿಗೆ ನಾವು ನಮ್ಮ ಪಾಠ ಎರಡು ಮುಗಿಯಿತು ಸೊ ಇನ್ನೊಂದು ತರಗತಿಯಲ್ಲಿ ಭೇಟಿಯಾಗೋಣ ಮಕ್ಕಳೇ ಥ್ಯಾಂಕ್ ಯು ಧನ್ಯವಾದಗಳು